ನಮ್ಮ ಜೀವಮಾನದೊಳಗೆ ತಪಸ್ಸು ಆಗಲಿಲ್ಲ. ಶಿಕ್ಷಣೆ ಕೊಡ್ತಾ ಇದ್ದಾರೆ, ತಪಸ್ಸನ್ನು ಮಾಡಬೇಕು, ತಪಸ್ಸನ್ನು ಮಾಡಲೇಬೇಕು. ಎಂಥ ತಪಸ್ಸು? ಮೃದು ಅಂದರೆ ಪರೋಪದ್ರವ ಶೂನ್ಯ, ಇನ್ನೊಬ್ಬರಿಗೆ ಪೀಡೆಯಾಗುವಂಥ ತಪಸ್ಸಲ್ಲ. ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಯಾವುದೇ ಒಬ್ಬರು ದೈತ್ಯರು ಮಾಡ್ತಾರೆ ಅಂತಂದರೆ, ಒಂದು ವಿಚಿತ್ರವಾದ ಮಾತನ್ನು ನಾನು ಹೇಳಲು ಇಷ್ಟಪಡ್ತೀನಿ. ನಾನು ಏನು ಅಂತಂದರೆ, ಸಾಮಾನ್ಯವಾಗಿ ಸ್ಥೂಲವಾಗಿ ಏನಾಗತ್ತೆ ಅಂತಂದರೆ, ಯಾವಾಗಲೂ ಇಷ್ಟೇ, ಸಜ್ಜನರು ಯಾವಾಗಲೂ ಅನೇಕ ಬಾರಿ ಸಜ್ಜನರ ತಪಸ್ಸು ಕಡಿಮೆಯಾಗ್ತದೆ. ಅವರು ನಿಷ್ಕಾಮವಾಗಿ ತಪಸ್ಸನ್ನು ಮಾಡಿ ಮೋಕ್ಷ ಸಾಧನವನ್ನು ಸಾಧಿಸ್ತಾ ಇರ್ತಾರೆ. ಆದ್ದರಿಂದ ಲೌಕಿಕವಾದಂತಹ ತಪಸ್ಸನ್ನು, ಲೌಕಿಕ ಉದ್ದೇಶಗಳಿಂದ ತಪಸ್ಸನ್ನು ಪಡೆದು ಭಾರೀ ಸಮರ್ಥರಾಗದೇ ಇದ್ದದ್ದರಿಂದ ಸಾತ್ವಿಕರು ದೇವತೆಗಳಾಗಲಿ ಋಷಿಗಳಾಗಲಿ ಆಗದೇ ಇದ್ದದ್ದರಿಂದ ಅನೇಕ ಬಾರಿ ದೈತ್ಯರಿಂದ, ದುಷ್ಟಶಕ್ತಿಗಳಿಂದ ಸೋಲುವ ಪ್ರಸಂಗ ಬರುತ್ತೆ. ಪುರಾಣಗಳಲ್ಲಿ ನಾವು ಕೇಳ್ತೇವೆ, ಮಹಾಭಾರತದಲ್ಲಿ ಕೇಳ್ತೇವೆ, ಅನೇಕ ಕಡೆಗೆ ಈ ಮಾತನ್ನು ಕೇಳ್ತೇವೆ. ದೇವಾಸುರಾ ಸಂಯತ್ತ ಆಸನ್, ಯಜುರ್ವೇದದಲ್ಲಿ ಕೇಳ್ತೇವೆ ಅನೇಕ ಬಾರಿ, ಒಂದ್ಸಲ ಅಲ್ಲ. ಹಾಗಾಗಿ ಆ ದೇವತೆಗಳಿಂದ, ದೇವತೆಗಳು ದೈತ್ಯರಿಂದ ಸೋತು ಹೋಗುವಂತಹ ಪ್ರಸಂಗ. ನನ್ನದೊಂದು ಸಬ್ಮಿಷನ್ ಇದೆ, ಅತ್ಯಂತ ಆಗ್ರಹದ ಹಠದಿಂದ ನಾನು ಒಂದು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ. ಸಜ್ಜನರು ಮೋಕ್ಷ ಸಾಧನವನ್ನಂತೂ ಮಾಡಲೇಬೇಕು, ಅದರಲ್ಲಿ ವಿವಾದವೇ ಇಲ್ಲ. ಆದರೆ ಅದರ ಜೊತೆಯಲ್ಲಿ ನಮ್ಮ ಜಗತ್ತನ್ನು, ನಮ್ಮ ಧರ್ಮವನ್ನು, ದೇವರ ಭಕ್ತಿಯನ್ನು, ಸುತ್ತ ಇರುವ ಸಜ್ಜನರನ್ನು ಸನ್ಮಾರ್ಗದಲ್ಲಿ ಇರಿಸುವುದಕ್ಕಾಗಿ, ದೈತ್ಯರಿಂದ ಬಾಧೆ ಆಗದೇ ಇರುವುದಕ್ಕಾಗಿ, ದೈತ್ಯರಿಂದ ದುಷ್ಟ ಪ್ರೇರಣೆಗಳು ನಮಗೆ ಆಗದೇ ಇರುವಂತೆ, ನಾನಾ ವಿಧವಾದಂತಹ ದುಷ್ಟ ಪ್ರೇರಣೆಗಳು ಆಗದೇ ಇರುವಂತೆ ನೋಡಿಕೊಳ್ಳುವುದಕ್ಕಾಗಿ ಸಜ್ಜನರು ವಿಶೇಷವಾಗಿ ಅಂಥ ಧರ್ಮಗಳನ್ನು ನಾವು ಮಾಡುವುದು ಅವಶ್ಯಕ. ತಪಸ್ಸು ಮಾಡಲೇಬೇಕು. ತತ್ರಾಪಿ, ಈ ಮಾತುಗಳು ಹಿಂದಿನ ಕಾಲಕ್ಕೆ ಎಷ್ಟು ಅವಶ್ಯಕವಿತ್ತೋ ಅವಶ್ಯಕವಿಲ್ಲೋ ಮಾತು ಬೇರೆ, ಆದರೆ ಕಲಿಯುಗದೊಳಗೆ ತತ್ರಾಪಿ 20-21 ಈ ಶತಮಾನಗಳಲ್ಲಿ ದುಷ್ಟಶಕ್ತಿಗಳು ನಮ್ಮ ಸುತ್ತ ಇಷ್ಟು ತಾಂಡವ ಮಾಡ್ತಾ ಇವೆ. ಅಂಥ ಸಂದರ್ಭದಲ್ಲಿ ನಾವು ನಾನಾ ವಿಧವಾದಂಥದ್ದು, ನಮ್ಮ ಮಕ್ಕಳು ದಾರಿ ತಪ್ಪಿ ನಡೀತಾ ಇದ್ದಾರೆ, ನಮ್ಮ ಬಳಗದವರು ದಾರಿ ತಪ್ಪಿ ನಡೀತಾ ಇದ್ದಾರೆ, ಅನ್ಯಾಯದ ಮದುವೆಗಳಾಗ್ತಾ ಇವೆ, ನಾನಾ ವಿಧವಾದಂತಹ ಶೀಲವನ್ನು ಕಳೆದುಕೊಂಡು ಹೆಣ್ಣು ಮಕ್ಕಳು ಹಾಗೂ ಹುಡುಗರು ಹುಡುಗಿಯರು ಎಲ್ಲರೂ ಕೂಡ ಹಾಳಾಗ್ತಾ ಇದ್ದಾರೆ, ಹಣದ ಮೋಹ ಅತಿರೇಕವಾಗಿದೆ, ಪಾಪ ಸರ್ವಥಾ ನಿಯಂತ್ರಿತವಾಗದೇ ಇದ್ದಂತೆ ಆಗಿದೆ, ಸದಾಚಾರವಂತೂ ದೂರ ಸರಿದೋಯಿತು, ದುರಾಚಾರ ಅನಾಚಾರಗಳೇ ಎಲ್ಲ ಕಡೆಗಿದೆ. ಹಾಗಾಗಿ ಈ ತರಹದ ನಾನಾ ವಿಧವಾದ ಪಾಪಗಳೇನು ತಾಂಡವವಾಡ್ತಾ ಇದೆ, ಇವುಗಳ ಪ್ರತಿರೋಧ ಮಾಡುವುದಕ್ಕೆ ಸಾತ್ವಿಕರು ಏನು ಶಕ್ತಿಯನ್ನು ಪಡೀತಾ ಇದ್ದಾರೆ ಹೇಳಿದೆ. ಪ್ರತಿಯೊಬ್ಬ ವ್ಯಕ್ತಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾದದ್ದು ಅವಶ್ಯಕ. ಪ್ರತಿಯೊಬ್ಬ ವ್ಯಕ್ತಿ ಎಷ್ಟು ಸಾಧ್ಯವಿದೆಯೋ ಅಷ್ಟು, ಗಾಯತ್ರಿ ಜಪವೋ, ವಿಷ್ಣು ಸಹಸ್ರನಾಮವೋ, ಕೃಷ್ಣ ಮಂತ್ರವೋ, ನರಸಿಂಹ ಮಂತ್ರವೋ, 11 ಗೀತೆಯೋ, ಭಗವದ್ಗೀತೆಯೋ, ಭಾಗವತವೋ, ಇಡೀ ಗೀತೆಯೋ, ಹೀಗೆ ಶ್ರೇಷ್ಠವಾಗಿರುವಂತಹ ಏನೇನು ಸಾಧನಗಳಿವೆ, ಪಾರಾಯಣ, ಜಪ, ಹೋಮ ಮುಂತಾದವುಗಳು, ಉಪವಾಸಾದಿಗಳು, ನಾನಾ ವಿಧವಾದಂತಹ ಸಾಧನೆಗಳನ್ನು ಅವಶ್ಯವಾಗಿ ಮಾಡಿ ನಾವು ಪುಣ್ಯವಂತರಾದರೂ ಸಾಕು, ನಮ್ಮ ಪುಣ್ಯ ಪ್ರಭಾವದಿಂದ ನಮ್ಮ ಸುತ್ತಮುತ್ತಲಿನ ಜನರಾದರೂ ಅದರಿಂದ ಪ್ರಭಾವಿತರಾಗ್ತಾರೆ. ಕಣ್ಣಿಗೆ ಕಾಣುವಂತೆ, ಕಣ್ಣಿಗೆ ಕಾಣದಿರುವಂತೆ ಒಟ್ಟಾರೆ ಪ್ರಭಾವಿತರಾಗಿ ಸನ್ಮಾರ್ಗದಲ್ಲಿ ಬರುವುದು ಸಾಧ್ಯವಾಗುತ್ತೆ. ಕೇವಲ ನಾವು ಸೋಷಲ್ ಸರ್ವೀಸ್ಗಳನ್ನು ಮಾಡ್ತಾ ಕೂತರೆ ಸಾಲುವುದಿಲ್ಲ.
ಸೋಷಲ್ ಸರ್ವಿಸ್ ಮಾಡಲೇಬೇಕು, ಅವಶ್ಯವಾಗಿ ಮಾಡಬೇಕಾದ ಕೆಲಸ. ನಾನು ಅದನ್ನು ಆ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇಲ್ಲ. ಪಾಠ ಪ್ರವಚನ ಅವಶ್ಯವಾಗಿ ಮಾಡಬೇಕಾದ ಕೆಲಸ ಆ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇಲ್ಲ. ಆ ಹೇಗೆ ಸಮಾಜ ಸೇವೆ ಒಂದು ಅವಶ್ಯಕ, ಪಾಠ ಪ್ರವಚನ ಹೇಗೆ ಅವಶ್ಯಕ, ಅದರಂತೆ ಸ್ವಯಂ ವಿಶಿಷ್ಟವಾಗಿ ತಪಸ್ಸನ್ನು ಮಾಡುವುದು ಅವಶ್ಯಕ. ನಿತ್ಯದಲ್ಲೂ ಇಂತಿಷ್ಟು ತಪಸ್ಸು, ಇಂತಿಷ್ಟು ಹೊತ್ತು, ಇಂತಿಷ್ಟು ನನ್ನ ಶಕ್ತಿ ಇದಕ್ಕಾಗಿ ವಿನಿಯೋಗವಾಗಬೇಕು ಎಂದಾಗಿ ನಿಶ್ಚಯ ಮಾಡಿ. ಇನ್ನೊಂದು ಮಾತಿದೆ. ಸಾಮಾನ್ಯವಾಗಿ ಒಳ್ಳೆಯ ಯೋಗ್ಯತೆ ಇರತಕ್ಕಂತಹ ಬುದ್ಧಿವಂತನಾದ ಹುಡುಗನಿಗೆ, ಇದು ನಮ್ಮ ಅಧ್ಯಾತ್ಮದ ಕಣ್ಣಿನಿಂದ ನೋಡಿದಾಗ ಕಾಣುವ ವಿಷಯ ಇವೆಲ್ಲ. ಅಧ್ಯಾತ್ಮದ ಕಣ್ಣಿನಿಂದ ನೋಡಿ ಲೌಕಿಕವಾಗಿ ಅವಳ ಒಳ್ಳೆ ಬುದ್ಧಿವಂತನಿದ್ದಾನೆ. ಆ ಬುದ್ಧಿವಂತನಾದಂತಹ ಹುಡುಗನಿಗೆ ಅಧ್ಯಯನ ಮಾಡಬಾರದು ಅನ್ನುವಂತೆ ಪ್ರಚೋದನೆಯಾಗತ್ತೆ. ಅಧ್ಯಾತ್ಮದ ದೃಷ್ಟಿಯಿಂದ ವಿಚಾರ ಮಾಡುವಾಗ ಇದು ದೈತ್ಯರು ಮಾಡುವ ಪ್ರಚೋದನೆ. ಈ ಮಾತನ್ನು ಬೇರೆ ಬೇರೆ ಕಡೆಗೆ ನಾವು ಕೇಳ್ತೇವೆ. ಅಷ್ಟು ದೈತ್ಯರು ನಮ್ಮನ್ನು ತಿರುಗಿಸಿಬಿಡ್ತಾರೆ. ಯಾಕೆ ಅಂದರೆ ಇವನು ಸ್ವಯಂ ಬುದ್ಧಿವಂತ, ಏನೂ ಅಧ್ಯಯನ ಮಾಡದೆ ಮಹಾಪಂಡಿತನಾಗಬಲ್ಲ. ಇನ್ನು ಅಧ್ಯಯನ ಮಾಡಿದ್ರೆ ಗತಿ ಏನಿಂದು? ಇದು ಕಲಿಯುಗ ಅಂತ ಯಾಕಾಗತ್ತೆ? ಆಮೇಲೆ ಮಹಾಜ್ಞಾನಿಯಾಗಿಬಿಡ್ತಾನೆ, ದೊಡ್ಡ ಭಕ್ತನಾಗ್ತಾನೆ, ಸಾವಿರಾರು ಜನರ ಉದ್ಧಾರವಾಗಿ ಬಿಡುತ್ತದೆ. ಆಗಬಾರದು ಅಂತನ್ನುವುದಕ್ಕಾಗಿ ಹಠಮಾರಿತನದಿಂದ ದೈತ್ಯರು ಕಾದು ಕೂತಿರ್ತಾರೆ, ಅವನನ್ನು ತಿರುಗಿಸಿಬಿಡ್ತಾರೆ. ಇದ್ದ ಬಿದ್ದ ಸಮಯವನ್ನೆಲ್ಲ ಹಾಳು ಮಾಡಿ ಅವನು ದಡ್ಡನಾಗಿ ಕೂತ್ಕೋತಾನೆ. ಅಷ್ಟರೊಳಗೆ ಅವನಿಗೆ ತೃಪ್ತಿ. ಧರ್ಮದ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳಿ ಭಾರೀ ವೇಗದಿಂದ, ರಭಸದಿಂದ, ಶಕ್ತಿಯಿಂದ ಸಮಯವನ್ನು ವೆಚ್ಚ ಮಾಡಿ ಅವನು ಧರ್ಮದಲ್ಲಿ ಹೋಗಬೇಕು ಅಂತನ್ನುವಾಗ ದೈತ್ಯರು ಬರ್ತಾರೆ ಮಧ್ಯದಲ್ಲಿ. ದೈತ್ಯರು ಬಂದು ನಮ್ಮ ಮನಸ್ಸಿನಲ್ಲಿರುವಂತಹ ಪ್ರವೃತ್ತಿಗಳನ್ನು ಸ್ವಲ್ಪ ಸಡಿಲು ಮಾಡ್ತಾರೆ, ಏನೋ ವಿಘ್ನ ಬರುತ್ತೆ, ಬಿಟ್ಟು ಹೋಗುತ್ತೆ ಧರ್ಮ. ಯಾಕೆ ಅಂದರೆ ಭಾಗವತ ತತ್ತರದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ಏಕಾದಶ ಸ್ಕಂಧದಲ್ಲಿ. ಯಾಕೆ ಅಂದರೆ ಎಷ್ಟೆಷ್ಟು ಧರ್ಮರ ಹ್ರಾಸವಾಗತ್ತೆ, ಎಷ್ಟೆಷ್ಟು ಅಧರ್ಮದ ಉನ್ನತಿ ಆಗತ್ತೆ, ಅಷ್ಟು ದೈತ್ಯರಿಗೆ ಸಂತೋಷ, ಖುಷಿ. ಹಾಗಾಗಿ ಮಹಾತ್ಮರನ್ನು ಮಹಾಮಹಾತ್ಮರಾಗುವುದು ಸಾಧ್ಯವಿದ್ದದ್ದನ್ನು ಕೂಡ ಕತ್ತರಿಸಿ ಹಾಕುವ ಪ್ರಯತ್ನದಲ್ಲಿರ್ತಾರೆ ದೈತ್ಯರು. ಆದ್ದರಿಂದಲೇ ಮಹಾತ್ಮರು ಏನು ಸಾಧನೆ ಮಾಡಬಹುದಾಗಿತ್ತೋ ಅದು ಸಾಧನೆ ಆಗದೇ ಇದ್ದಂತೆ ಎಲ್ಲೋ ಚ್ಯುತಿಯನ್ನು ಮಾಡಿಬಿಡ್ತಾರೆ. ಏನೇನೋ ಬೇರೆ ಬೇರೆ ಆಕರ್ಷಣೆಗಳು, ಬೇರೆ ಪ್ರಲೋಭನೆ, ಬೇರೆ ಬೇರೆ ವಿಕಾರಗಳು, ಮನಸ್ಸಿನ ಭಾವನೆಗಳು, ಬೇಕಾದಷ್ಟಾಯಿತು, ನಾವು ಮಾಡಿದ್ದೇ ಹೆಚ್ಚು ಅನ್ನುವ ಭಾವನೆ ಬಂದು ಮಹಾತ್ಮರು ಎಷ್ಟು ದೊಡ್ಡ ಮಹಾತ್ಮರಾಗಬಹುದಾಗಿತ್ತೋ ಅಷ್ಟು ಮಹಾತ್ಮರಾಗದಿದ್ದಂತೆ. ನಾನು ಎಲ್ಲರ ಬಗ್ಗೆ, ಎಲ್ಲ ಮಹಾತ್ಮರ ಬಗ್ಗೆ, ಎಲ್ಲ ಜ್ಞಾನಿಗಳ ಬಗ್ಗೆ ನಾನು ಹೇಳುತ್ತಿದ್ದ ಮಾತಲ್ಲ ಇದು. ಆದರೆ ಹೀಗೆ ಇದು ಒಟ್ಟಾರೆ ನಾನು ಹೇಳುವಂಥದ್ದು ದೇವತೆಗಳ ಹಾಗೂ ದೈತ್ಯರಲ್ಲಿರುವಂತಹ ಒಂದು ಈ ವಿಧವಾದಂತಹ ಒಂದು ಪೈಪೋಟಿ ಏನಿದೆ ಇದು ಕಾಯಂ ಸ್ವರೂಪಿಯಾದಂಥ. ಆದ್ದರಿಂದ ಸಜ್ಜನರಿಂದ ಹೆಚ್ಚು ಧರ್ಮವನ್ನು ಮಾಡಿಸದಿದ್ದಂತೆ ದೇವತೆಗಳು ದೈತ್ಯರೆಲ್ಲ ಅಷ್ಟು ಪ್ಲ್ಯಾನಿಂಗ್ ಮಾಡ್ತಾರೆ. ಅಂತೇನೆ ರಾಮಾಯಣದಲ್ಲಿ ಬರ್ತದೆ, ವಾಲ್ಮೀಕಿ ರಾಮಾಯಣದಲ್ಲಿ, ಯಜ್ಞಗಳಿಗೆ ಬ್ರಹ್ಮರಾಕ್ಷಸರು ವಿಘ್ನವನ್ನು ಮಾಡುತ್ತಾರೆ. ಆ ಮಾತು ಮುಂದೆ ಬಹಳ ಸ್ಪಷ್ಟವೂ ಆಗ್ತದೆ. ವಿಶ್ವಾಮಿತ್ರರ ಯಜ್ಞದ ಸಂದರ್ಭದಲ್ಲಿ ರಾಮದೇವರನ್ನು ಕರೆತಂದು ವಿಘ್ನಗಳನ್ನು ನಿವಾರಣೆ ಮಾಡಿದ್ದು. ಅಂತೇನೆ ಇವತ್ತಿಗೂ ನಾವು ಏನೇ ಧರ್ಮವನ್ನು ಮಾಡುವುದಕ್ಕೆ ಹೊರಟಾಗ ಅಪಸರ್ಪಂತು ಹೇ ಭೂತ ಭೂ ಹೇ ಭೂತ ಭುವಿ ಸಂಸ್ಥಿತ ಹೇ ಭೂತ ವಿಘ್ನಕರ್ತಾರಃ ತೇನಶ್ಯಂತು ಶಿವಜ್ಞೆಯ ಅಪಕ್ರಾಮಂತು ಭೂತಾನಿ ಪಿಶಾಚ ಸರ್ವತೋ ದಿಶಂ. ಯಾಕಿದೆಲ್ಲ ಇದೇ ಕಾರಣ. ಬೇರೆ ಬೇರೆ ದಿಕ್ಕಿ, ಬೇರೆ ಬೇರೆ ದೃಷ್ಟಿಯಿಂದ ಅವರು ನಮ್ಮನ್ನು ಪೀಡಿಸುವಂಥದ್ದು. ಹೊರಗಿನಿಂದ ತೊಂದರೆ ಕೊಡ್ತಾರೆ, ಒಳಗಿನಿಂದ ತೊಂದರೆ ಕೊಡ್ತಾರೆ. ನಾವಿದ್ದೇವೆ
ಎಷ್ಟರ ಮಟ್ಟಿಗೆ ಅಂದರೆ ವಿಷ್ಣು ತೀರ್ಥರು ಹೇಳುವಂತಹ ಒಂದು ಹೆಜ್ಜೆ ಮುಂದೋಗಿ ಹೇಳುವ ಮಾತೇನು ಅಂದರೆ, ಯಾರೋ ಒಬ್ಬ ಸಾಧಕ ಇದ್ದಾನೆ, ಭಾಳ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದ್ದರೆ ಹೆಂಡತಿ ಮಕ್ಕಳಲ್ಲಿ ಅಥವಾ ಶಿಷ್ಯರಲ್ಲಿ ಗುರು ಗೆಳೆಯರಲ್ಲಿ ಸ್ನೇಹಿತರಲ್ಲಿ ದೈತ್ಯರು ಪ್ರವೇಶ ಮಾಡಿ ಅವನನ್ನು ಹೊಗಳಿ ಬಿಡ್ತಾರೆ, ಏ ಏನ್ರಿ ಎಂಥ ಸಾಧನೆ ನಿಮ್ಮದು ಅಂದಾಗ ಆ ವ್ಯಕ್ತಿ ಹಿಕ್ಕುತ್ತಾನೆ, ಅಹಂಕಾರ ಪಡ್ತಾನೆ, ಅದು ದೈತ್ಯರ ಕೆಲಸ ಅಂತಾರೆ. ಹೀಗೆ ದೈತ್ಯರು ನಾನಾ ವಿಧವಾದಂತಹ ರೀತಿಯಲ್ಲಿ ನಮ್ಮನ್ನು ಸತಾಯಿಸುವಂಥದ್ದುಂಟು. ಆದ್ದರಿಂದ ನಾವು ಸಾಧನೆಯಲ್ಲಿ, ಜ್ಞಾನದ ಸಾಧನೆಯಲ್ಲಿ ಹಾಗೂ ಸಜ್ಜನರ ಉನ್ನತಿಯ ಸಾಧನೆಯಲ್ಲಿ ಎಂದೂ ತಪಸ್ಸು ಮಾಡುವಲ್ಲಿ ಹಿಂದೆ ಇರತಕ್ಕದ್ದಲ್ಲ.